ಮುಗಿನಾಡಗಲಿ ಕನ್ನಡ ಸಾಹಿತ್ಯ ಪರಿಷತ್ ಜನಸಾಮಾನ್ಯರ ಪರಿಷತ್ತು ಆಗಬೇಕು. ಕನ್ನಡ ಸೈನಿಕರಿಗೆ ಉಚಿತ ಅಜೀವ ಸದಸ್ಯತ್ವ ಮತ್ತು ಪರಿಷತ್ತಿನಲ್ಲಿಯೂ ತಂತ್ರಜ್ಞಾನ ಅಳವಡಿಕೆಯಾಗಬೇಕು ಎಂದು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಹೂವಿನಾಡಗಲಿಯ ರಂಗಭಾರತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಮಾತನಾಡಿದರು. ನನ್ನನ್ನು ಅಧಿಕ ಮತಗಳಿಂದ ತಾವುಗಳು ಮತದಾನ ಮಾಡಿ ಆರಿಸಿ ಕನ್ನಡ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದರು. ಈ ಸಂದರ್ಭದಲ್ಲಿ ನಿವೃತ್ತ ನ್ಯಾಯಮೂರ್ತಿ ನಾಗರಾಜ್ ಅರಳಿ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಿನ ಅಧ್ಯಕ್ಷ ಡಾಕ್ಟರ್ ಎಂಪಿಎಂ ಮಂಜುನಾಥ ಸ್ವಾಮಿ, ಬೀರಬ್ಬಿ ಬಸಣ್ಣ, ಪತ್ರಕರ್ತರಾದ ಅಯ್ಯನಗೌಡ್ರು, ಚಂದ್ರಪ್ಪ, ಖಾಜಾ ಹುಸೇನ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.